ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗ್ಯಾಸ್ ರೀಫಿಲ್ಲಿಂಗ್ ತಂದೆಯ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ. ಚಿಂತಾಮಣಿ ನಗರದ ವಿನಾಯಕ ನಗರದ ನಾರಾಯಣಸ್ವಾಮಿ ಅಂಗಡಿ ಎದುರಿನಲ್ಲಿ ಗೌಸ್ ಮತ್ತು ಅತೀಕ್ ಪಾಷಾ ಎಂಬುವರು ಅಡಿಗೆ ಅನಿಲ ಸಿಲಿಂಡರ್ನಿಂದ ಆಟೋ ಹಾಗೂ ಒಮ್ನಿ ಕಾರುಗಳಿಗೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೆಸುತ್ತಿದ್ದಾರೆಂದು ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಶಿರಸದ ಜಿಕೆ ಸುಧಾಮಣಿ ತಂಡ ಪೊಲೀಸ್ ಸಿಬ್ಬಂದಿಯವರೊಂದಿಗೆ ದಾಳಿ ನಡೆಸಿ 60 ವರ್ಷದ ಗೌಸರವನ್ನು ವಶಕ್ಕೆ ಪಡೆದುಕೊಂಡು ಗೃಹ ಬಳಕೆಯ 2 ಸಿಲಿಂಡರ್ಗಳು ರೀಫಿಲ್ಲಿಂಗ್ ಯಂತ್ರ ತೂಕದ ಯಂತ್ರವನ್ನು ವಶಪಡಿಸಿಕೊಂಡು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಒಪ್ಪಿಸಿ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಣೆಯಾದ ಬಗ್ಗೆ ದೂರು, ಪ್ರಕರಣ ದಾಖಲು. ಚಿಂತಾಮಣಿ ನಗರದ ಸುಣಶೆಟ್ಟಳ್ಳಿ 26 ವರ್ಷದ ಪ್ರತಾಪ್ ಎಂಬಾತ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿ, ಗುರುವಾರ ಮಧ್ಯಾಹ್ನ ನನ್ನ ತಂದೆಯವರು ಊಟ ಮಾಡಿಕೊಂಡು ಟೊಮೆಟೊ ಮಾರುಕಟ್ಟೆಯಲ್ಲಿರುವ ಅಂಗಡಿಯ ಬಳಿ ಹೋಗುತ್ತೇನೆ ಎಂದು ಹೇಳಿ ಹೋಗಿದ್ದು, ನಂತರ ಅಂಗಡಿಯ ಬಳಿ ಹೋಗಿ ನೋಡಲಾಗಿ ತಂದೆ ಅಂಗಡಿಯ ಬೀಗ ತೆಗೆದಿಲ್ಲ, ಅಲ್ಲಿ ಕಾಣಿಸಲೂ ಇಲ್ಲ. ತಾನು ಸುತ್ತಮುತ್ತಲೂ ನನ್ನ ತಂದೆಯವರ ಬಗ್ಗೆ ವಿಚಾರಿಸಿದಾಗ ಅಂಗಡಿ ಬಳಿ ಬಂದಿರುವುದಿಲ್ಲ ಎಂದು ತಿಳಿಸಿದರು. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನನ್ನ ತಂದೆಯವರನ್ನು ಹುಡುಕಾಡುತ್ತಿದ್ದು ಪತ್ತೆಯಾಗದ ಕಾರಣ ದೂರು ನೀಡುತ್ತಿದ್ದು, ಕಾಣೆಯಾಗಿರುವ ನನ್ನ ತಂದೆಯವರನ್ನು ಪತ್ತೆ ಮಾಡಿಕೊಡಬೇಕೆಂದು ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.